ಕೋಲಾರ ಜಿಲ್ಲೆಯ ಗುತ್ತಿಗೆದಾರರಾದ ನಮ್ಮ ಕೆಜಿಎಫ್ ವಿಭಾಗದ ತಾಲೂಕು ಸಮಿತಿಯಿಂದ ಈ ದಿನವು ದಿನಾಂಕ 12/6/2022 ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಕೋಲಾರ ಜಿಲ್ಲೆಯಿಂದ ಶ್ರೀ ಮಾಲೂರು ತಾಲೂಕಿನಿಂದ ನಿಲ್ಲಿಸಲ್ಪಟ್ಟಿರುವ ಕೋಲಾರ ಜಿಲ್ಲೆಯ ಪರವಾಗಿ ಕೃಷ್ಣಾಚಾರ್ಯ ಅವರಿಗೆ ಬಹುಮತಗಳನ್ನು ಪಡೆದಿದ್ದು ಅವರು ಗೆಲ್ಲಿರ್ತಾರೆಂದು ಈ ಮೂಲಕ ಸ್ಥಳೀಯ ಕೆಜಿಎಫ್ ವಿಭಾಗದ ಗುತ್ತಿಗೆದಾರರ ಪರವಾಗಿ ನಾನು ಈ ಮನವಿಯನ್ನು ಮಾಡುತ್ತಿದ್ದೇನೆ. ಗೆದ್ದಿದ್ದಾರೆ ಕೋಲಾರ ಇದು ಕಾರ್ಯಕಾರ ಸಮಿತಿ ಅಲ್ಲ ಕಾರ್ಯಕಾರ ಸಮಿತಿಯಲ್ಲಿ ಕೋಲಾರ ಜಿಲ್ಲೆಯ ಪರವಾಗಿ ಅವರು ಬಹುಮತಗಳಿಂದ ಗೆದ್ದಿರುವುದಾಗಿ ದೃಢೀಕರಣ ನೀಡುತ್ತಿದ್ದೇವೆ. ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಮಾಡಿದೆ, ಕೋಲಾರ ಜಿಲ್ಲೆ ಮಾಡಿದೆ, ಕೋಲಾರ ಜಿಲ್ಲೆ ಮಾಡಿದೆ. 12/6/2022 ಕರ್ನಾಟಕ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರ ಸಂಘದಿಂದ ಕಾರ್ಯಕಾರಿ ಸಮಿತಿಯಲ್ಲಿ ಚುನಾವಣೆಗೆ ನಿಂತಿದ್ದಾಗ ನನ್ನ ಎದುರಾಳಿಯಾಗಿರುವಂಥ ಶ್ರೀ ಚಂದ್ರಪ್ಪ ಅವರಿಂದ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಇಬ್ಬರೂ ನಾಮಿನೇಷನ್ ಹಾಕಿದಾಗ ಚಂದ್ರಪ್ಪನಿಗಿನ್ನ ನಾನು 103 ಮತದಿಂದ ನಾನು ಗೆದ್ದು ಅವರು 100 ಮತವನ್ನು ಪಡೆದಿದ್ದಾರೆ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ನನಗೆ ಅಭಿಮಾನಿಗಳಿಗೆ ವೋಟ್ ಮಾಡಿ ನನಗೆ ಅತಿ ಮತಗಳಿಂದ ಬಂದಿರೋದ್ರಿಂದ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಸರ್. ಸರ್ ನಮಸ್ತೆ. 12/6/2022 ಅನ್ನಕ್ಕೆ ಎಲೆಕ್ಷನ್ ನಡೆದಿಚ್ಚು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪರವಾಗಿ. ಅದರ ವಂದು ನಮ್ಮ ಕೋಲಾರ ಡಿಸ್ಟ್ರಿಕ್ಟಿಲ್ ವಂದು ಕೃಷ್ಣಾಚಾರಿ ಎನ್ನೋ ಕಿಟ್ಟಿ ಅವರು ವಂದು ವಿನ್ ಪಣಿರ್ಕರಾರೆ. ಅವರು ನಾವು ಕೆಜಿಎಫ್ ತಾಲೂಕು ಸಮಿತಿ ಇದುವಾಗ ನಾವು ಅವರ ಕೆಜಿಎಫ್ಗೆ ಅಳಿಚಿ ಅವ್ರಿಗೆ ಪಾರಾಟು ಪಣ್ಣಿ ಅನ್ಪಣ್ಣು ಸೊಲ್ಲಿಟ್ಟು ನಾವು ಅಳಿಚಿರ್ಕರೋ. ಸಿಲ ವಿಷಯ ವಂದು ಯಾ ಅವ್ರು ಅಳಿಚೋನ್ರದ ಕಾರಣ ಏನಾನಕ ಇಂಗೆ ಬಿಜೆಎಂಎಲ್ ಏರಿಯಾವಲ್ ವಂದು ಕರೆಂಟ್ ಇಲ್ಲ, ಬಿಜೆಎಂಎಲ್ ಏರಿಯಾವಲ್ ವಂದು ಯಾರು ಕರೆಂಟ್ ಕೊಡುಗುತ್ತಿಲ್ಲಂಟ್ರಾಗೋ. ஒரு என்ஓசிக்கு 3 என்ஓசின்னு வாங்கிக்கிற எல்லாம் வந்து இங்கே போக்கஸ் வேலைக்கு நிறைய நடந்துன்னு இருக்குது. அதெல்லாம் வந்து இது வரைக்கும் யாரும் தட்டி கேட்கல. அது தட்டி கேட்கணுன்றதுக்காக நாங்கள் லீடர்கிட்டலாம் போனோம், போயிட்டு பேசணுன்றதுக்காக நம்ம இவர் வந்து செலக்ட் ஆகிட்டு இருக்காரு கிருஷ்ணாச்சாரிய கிட்டி. அவர் மூலயமா இனிமேல் வந்து எல்லா கான்ட்ராக்ட்காரர்களுக்கும் கோலார் டிஸ்ட்ரிக்டில் இருக்கிற ஒரு ஒரு கான்ட்ராக்ட்காருக்கும் எல்லாருக்குமே வந்து நல்லது நடக்கணும், நல்லது நடக்கும்னு சொல்லிக்கின்னு இப்போ எங்களுக்கு இவ்வளோ நம்ம கான்ட்ராக்ட்காரர் பேத்மாகத்திலிருந்து முல்பாகலேருந்து கோலாரிலேருந்து கான்ட்ராக்ட்காரங்க வந்திருக்கிறாங்க, அவங்களுக்கும் நன்றி சொல்லி எங்களுக்கு ஓட்டு போட்டு எங்களை அழைச்சி வின் பண்ணவங்களுக்கு எல்லா கான்ட்ராக்ட்காரங்களுக்கும் நாங்கள் தேங்க்ஸ் சொல்லி எல்லாருக்குமே நன்றி சொல்லி விடை பெறுகிறேன்.